ರಾಜ್ಯ ರಾಜಕೀಯದಲ್ಲಿ ಹೊಸ ಬಿರುಗಾಳಿ ಬೀಸುವ ಸಾಧ್ಯತೆ ಸಂಕ್ರಾಂತಿಗೆ ರಾಜಕೀಯದಲ್ಲಿ ಬದಲಾವಣೆ ಪರ್ವ ಶುರುವಾಗುತ್ತಾ ಸಿ ಎಂ ಬೊಮ್ಮಾಯಿ ಅವರು ಮಾರ್ಮಿಕವಾಗಿ ಎರಡು ಸರ್ತಿ ಮಾತಾಡಿದ್ದಾರೆ ಆ ಮಾತಿಗೆ ಉತ್ತರ ಸಿಗುತ್ತಾ ಅಂತ ಯಾಕೆಂದ್ರೆ ಒಂದ್ಸಾರ್ತಿ ಬದಲಾವಣೆ ಜಗದ ನಿಯಮ ಅಂದ್ರು ಇನ್ನೊಂದ್ಸಾರ್ತಿ ಅಧಿಕಾರ ಯಾರಿಗೂ ಶಾಶ್ವತ ಅಲ್ಲ ಅಂದ್ರು ಸೊ ಹಾಗಾಗಿ ಏನಿದರ ಅಸಲಿಯತ್ತು ಗುಜರಾತ್ ಮಾಡೆಲ್ ಅನ್ನು ಅನುಸರಿಸ ಕರ್ನಾಟಕ ನ್ಯೂ ಮಾಡೆಲ್ ಏನಾದರೂ ಜಾರಿಗೆ ಬರುತ್ತಾ ಮುಖ್ಯಮಂತ್ರಿಯ ಬದಲಾವಣೆ ಆಗುತ್ತಾ ಸಚಿವರ ಬದಲಾವಣೆಯಾಗುತ್ತಾ ಜನವರಿ ಎಂಟು ಒಂಬತ್ತರ ಅಸಲಿಯತ್ತು ಏನು ಅಂತಕ್ಕಂಥ ಪ್ರಶ್ನೆ ಈಗ ಸಹಜವಾಗೇ ಎಲ್ಲರೂ ಕೂಡ ಕುತೂಹಲದಿಂದ ನೋಡುವಂತಹ ಪ್ರಶ್ನೆ ಒಟ್ಟಾರೆ ಏನಾದರೂ ಒಂದು ಬದಲಾವಣೆ ಅಂತೂ ಆಗೇ ಆಗುತ್ತೆ ಮಂತ್ರಿಗಳನ್ನು ಬದಲಾವಣೆ ಮಾಡೋದು ಯಾಕೆಂದರೆ ಚುನಾವಣೆಯನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಏನಾದರೂ ಒಂದು ಬದಲಾವಣೆಯನ್ನು ತರಲೇಬೇಕು ಮುಖ್ಯಮಂತ್ರಿಗಳು ಮಾತ್ರ ವೈರಾಗ್ಯದ ಮಾತುಗಳನ್ನು ಆಡಿದ್ರು ವೈರಾಗ್ಯದ ಮಾತುಗಳನ್ನು ಯಾಕೆ ಆಡಿದ್ರು ಅವರೇ ಏನಾದರೂ ಪದವಿ ತ್ಯಾಗವನ್ನು ಮಾಡ್ತಾರಾ ಅಂತ ಜನವರಿ ಎಂಟು ಒಂಬತ್ತರ ಬಳಿಕ ಹೈಕಮಾಂಡ್ನಿಂದ ಒಂದು ಸ್ಪಷ್ಟ ಸಂದೇಶ ರಾಜ್ಯಕ್ಕೆ ರವಾನೆ ಆಗುತ್ತೆ ಅದಂತೂ ಪಕ್ಕಾ ಅದರಲ್ಲಿ ಯಾವುದೇ ಡೌಟ್ ಇಲ್ಲ ಜನವರಿ ಎಂಟರಿಂದ ಒಂಬತ್ತು ಆ ಡೇಟ್ ಹೆಚ್ಚು ಕಡಿಮೆ ಆ ಟೈಮಲ್ಲಿ ಹೈದರಾಬಾದ್ನ ಬೈಠಕ್ನಲ್ಲಿ ಜೆ ಪಿ ನಡ್ಡಾ ಬಿ ಜೆ ಪಿ ರಾಷ್ಟ್ರಾಧ್ಯಕ್ಷರು ಭಾಗಿಯಾಗ್ತಕ್ಕಂಥ ಸಾಧ್ಯತೆ ಇದೆ ಬೈಠಕ್ನಲ್ಲಿ ಸಾಧ್ಯತೆ ಬೈಠಕ್ನಲ್ಲಿ ಕರ್ನಾಟಕ ಬದಲಾವಣೆ ಬಗ್ಗೆ ಸಲಹೆಯನ್ನು ನೀಡುವಂತಹ ಸಾಧ್ಯತೆ ಇದೆ ಅಂದರೆ ಏನು ಮಾಡಬೇಕು ಏನು ಕತೆ ಕರ್ನಾಟಕದಲ್ಲಿ ಯಾವ ರೀತಿ ಬದಲಾವಣೆ ತರಬೇಕು ತಂದರೆ ಯಾವ ರೀತಿ ಆಗಿರಬೇಕದು ಮುಖ್ಯಮಂತ್ರಿಯನ್ನೇ ತೀರಾ ಬದಲಾಯಿಸ್ಬಿಡ್ತಾರಾ ಅಥವಾ ಕೇವಲ ಸಹಜವಾಗಿ ಉಳಿದವರಿಗೆ ಅವಕಾಶ ಕೊಡೋದಕ್ಕೆ ಕೆಲವರು ರಾಜೀನಾಮೆ ಪಡಿತಾರೆ ಏನಾಗುತ್ತೆ ನೋಡೋಣ ಬೈಠಕ್ನಲ್ಲಿ ಕರ್ನಾಟಕ ಬದಲಾವಣೆಯ ಬಗ್ಗೆ ಸಲಹೆಯನ್ನು ಕೊಡ್ತಾರಂತೆ ಬಳಿಕ ಹೈಕಮಾಂಡ್ನಿಂದ ಯಾರು ಬದಲಾಗಬೇಕು ಅಂತ ನಿರ್ಧಾರವನ್ನು ಮಾಡ್ತಾರಂತೆ ಅಂದರೆ ಮುಖ್ಯಮಂತ್ರಿ ಬದಲಾಗಬೇಕಾ ಅಥವಾ ಇಲ್ಲಿ ತನಕ ಅಧಿಕಾರ ಅನುಭವಿಸಿರ್ತಕ್ಕಂಥ ಕೆಲವು ಮಂತ್ರಿಗಳು ಸೀನಿಯರ್ಸ್ ಯಾರಿದ್ದಾರೆ ಬಿ ಜೆ ಪಿ ಯಾವಾಗ ಅಧಿಕಾರಕ್ಕೆ ಬಂದರೂ ಮಂತ್ರಿಗಳಾಗೋ ಕೆಲವರು ಕೆಲವರಿದಾರಲ್ಲ ಅಂಥವ್ರನ್ನ ಬದಲಾವಣೆ ಮಾಡಬೇಕಾ ಗುಜರಾತ್ ಮಾದರಿಯಲ್ಲಿ ಸಿ ಎಂ ಒಳಗೊಂಡಂತೆ ಪುನರ್ರಚನೆ ಮಾಡಬೇಕಾ ಗುಜರಾತ್ನಂತೆ ಅರ್ಧದಷ್ಟು ಸಚಿವರನ್ನು ಕೈಬಿಟ್ಟು ಪುನರ್ರಚನೆ ಮಾಡಬೇಕಾ ಈ ಬಗ್ಗೆ ಹೈದರಾಬಾದ್ನಲ್ಲಿ ನಡೆಯಲಿರುವ ಬೈಟಕ್ನಲ್ಲಿ ನಿರ್ಧಾರವಾಗುವ ಸಾಧ್ಯತೆ ಇದೆ ಅದಾದ ನಂತರ ಹೈಕಮಾಂಡ್ನಿಂದ ಒಂದು ಸಂದೇಶ ಅಂತೂ ರವಾನೆ ಆಗುತ್ತೆ ಹೈಕಮಾಂಡ್ನಿಂದ ಅದಾದ ನಂತರ ಏನು ಬದಲಾವಣೆಗಳಾಗಬೇಕು ಎಲ್ಲದಕ್ಕೂ ಸಂಕ್ರಾಂತಿಯನ್ನು ಇಟ್ಕೊಂಡಿದ್ದಾರೆ ಡೆಡ್ ಲೈನ್ ಅಂತಂದ್ಬಿಟ್ಟು ತೀರಾ ಬಸವರಾಜ ಬೊಮ್ಮಾಯಿ ಅವ್ರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸೇ ಬಿಡ್ತಾರ ಆರೇಳು ತಿಂಗಳಿಗೆ ಅಧಿಕಾರವನ್ನು ಕಳ್ಕೊಂಡ್ಬಿಡ್ತಾರಾ ಒಂದು ವರ್ಷವೂ ಕಂಪ್ಲೀಟ್ ಮಾಡ್ದೇನೆ ಒಂದು ಮಾತಿದೆ ಬಿ ಜೆ ಪಿ ಯಾವಾಗಲೇ ಅಧಿಕಾರಕ್ಕೆ ಬಂದರೂ ಕೂಡ ಮೂರು ಜನ ಸಿ ಎಮ್ ಕೊಡ್ತಾರೆ ಅಂತ ಈಗಾಗಲೇ ಇಬ್ಬರಾದರೂ ಇನ್ನೂ ಒಬ್ರು ಬಂದ್ಬಿಡ್ತಾರ ಹಾಗಾದ್ರೆ ಅನ್ನುವಂತಹ ಪ್ರಶ್ನೆ ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಮಸೂದ್ ಅವರಿಂದ ಮಸೂದ್ ಕುತೂಹಲ ಕೆರಳಿಸ್ತಾ ಇದೆ ಏನಾಗಬಹುದು ಜನವರಿ ತಿಂಗಳಲ್ಲಿ ರಾಜ್ಯ ಬಿಜೆಪಿಯಲ್ಲಿ ಅಂತ ಇದ್ರ ಬಗ್ಗೆ ಏನಾದರೂ ಒಂದು ಕ್ಲಾರಿಟಿ ಸಿಗ್ತಾ ಇದೆಯಾ ಅರವಿಂದ್ ಬಿಜೆಪಿ ಹೈಕಮಾಂಡ್ ಅಷ್ಟೇ ಅಲ್ಲ ಆರ್ ಎಸ್ ಎಸ್ ಕೂಡ ರಾಜ್ಯ ಬಿಜೆಪಿಯ ಕೆಲವೊಂದು ವಿಚಾರಗಳನ್ನ ನಿರ್ಧಾರ ಮಾಡುವ ಅಂತ ಈಗಾಗಲೇ ಬಂದಿದೆ ಯಡಿಯೂರಪ್ಪ ನಂತರದ ಅವಧಿಯಲ್ಲಿ ಯಾಕೆಂತಂದ್ರೆ ಬೊಮ್ಮಾಯಿ ಅವರ ಆಯ್ಕೆ ಆದ ನಂತರ ಎಸ್ ಕೂಡ ಒಂದಷ್ಟು ವಿಚಾರದಲ್ಲಿ ಹೋಲ್ಡ್ ಇಟ್ಕೊಂಡಿರುವಂತದ್ದು ರಾಜ್ಯ ರಾಜಕೀಯದ ಮೇಲೆ ರಾಜ್ಯ ಬಿಜೆಪಿ ಮೇಲೆ ಸರ್ಕಾರದ ಮೇಲೆ ಈಗ ಈ ಈ ತಿಂಗಳ ಎರಡನೇ ವಾರದಲ್ಲಿ ಒಂದು ಮಹತ್ವದ ಸಭೆ ಮಂಗಳೂರಲ್ಲಿ ಆಯಿತು ಎಸ್ ನ ಟಾಪ್ ಮೂರು ಜನ ರಾಜ್ಯದ ಸಂಬಂಧಪಟ್ಟಂತೆ ಟಾಪ್ ಮೂರು ಜನ ಮೀಟಿಂಗ್ ಮಾಡಿದ್ರು ರಾಜ್ಯದ ರಾಜಕೀಯ ರಾಜ್ಯ ಸರ್ಕಾರದ ವಿಚಾರ ಏನ್ ಮುನ್ ಸಂಕ್ರಾಂತಿ ನಂತರ ಬದಲಾವಣೆ ಆಗುತ್ತೆ ಆ ಸಂಬಂಧಪಟ್ಟಂತೆ ಚರ್ಚೆ ಮಾಡಿದ್ದಾರೆ ಆ ಚರ್ಚೆ ಇನ್ನೂ ಕೂಡ ಪೂರ್ಣ ಆಗಿಲ್ಲ ಪೂರ್ಣ ಹಾಗಾಗಿ ಮುಂದಿನ ತಿಂಗಳ ಮೊದಲ ವಾರದಲ್ಲಿ ಹೈದರಾಬಾದ್ ನಲ್ಲೂ ಕೂಡ ಮತ್ತೊಂದು ಬೈಸಕ್ ಸೇರ್ಬೇಕು ಅನ್ನುವಂತಹ ಚರ್ಚೆ ನಡೀತಿದೆ ಅಲ್ಲಿ ಅದು ಬಹಳ ಮಹತ್ವದ ಸಭೆ ಆಗುತ್ತೆ ಯಾಕೆಂತಂದ್ರೆ ಸಂಕ್ರಾಂತಿ ನಂತರ ದೊಡ್ಡ ಬದಲಾವಣೆ ಆಗುತ್ತೆ ಅಂತ ಕೂಡ ಹೇಳಿದೆ ರಿಷಲ್ ರಿಷಫಲ್ ಆಗುತ್ತಾ ಅಥವಾ ಮುಖ್ಯಮಂತ್ರಿ ಬದಲಾವಣೆ ಆಗುತ್ತಾ ಗುಜರಾತ್ ಮಾದರಿಯಲ್ಲಿ ಬದಲಾವಣೆ ಆಗುತ್ತಾ ಈ ಎಲ್ಲಾ ವಿಚಾರಗಳ ಬಗ್ಗೆ ಚರ್ಚೆ ಮಾಡ್ತಿದೆ ಆದರೆ ಈ ಎಲ್ಲಾ ವಿಚಾರಗಳ ಕೂಡ ಒಂದಷ್ಟು ನಿರ್ಧಾರಗಳನ್ನ ಆರ್ ಎಸ್ ಮುಖಂಡರು ಕೂಡ ಅದರಲ್ಲಿ ಮುಂಚೂಣಿ ಮುಖಂಡರು ಕೂಡ ಕೈಗೊಳ್ಳುತ್ತಾರೆ ಆ ನಿಟ್ಟಿನಲ್ಲಿ ಚರ್ಚೆ ಮಾಡೋದಕ್ಕೆ ಹೈದರಾಬಾದ್ ನಲ್ಲಿ ಮತ್ತೊಂದು ಬೈಟಕ್ ಕೂಡ ಸೇರುವಂತದ್ದು ಜೊತೆಗೆ ರಾಜ್ಯ ಬಿಜೆಪಿಗೂ ಕೂಡ ಹೈಕಮಾಂಡ್ಗೂ ಕೂಡ ಒಂದಷ್ಟು ಸೂಚನೆಗಳನ್ನ ರಾಜ್ಯದ ಸಂಬಂಧಪಟ್ಟಂತೆ ಈ ಮುಖಂಡರು ಕೊಡುವ ಸಾಧ್ಯತೆ ಇದೆ ಮುಖ್ಯಮಂತ್ರಿ ಬದಲಾವಣೆನ ಅಥವಾ ಮುಖ್ಯಮಂತ್ರಿಯ ನಡೆ ನಿರ್ಧಾರ ಅಥವಾ ಸಚಿವರ ನಿರ್ಧಾರ ಈ ಎಲ್ಲಾ ವಿಚಾರವನ್ನು ಕೂಡ ತೀರ್ಮಾನ ಮಾಡುವ ಸಾಧ್ಯತೆ ಇದೆ ಹಾಗಾಗಿ ಬಹಳ ಕುತೂಹಲ ಕೇಳಿಸಿದೆ ಜನವರಿಯ ಆ ಬದಲಾವಣೆಗೆ ಈ ಒಂದು ಸಭೆ ಇಂಪ್ಯಾಕ್ಟ್ ಆಗಬಹುದು ಅರವಿಂದ್ ಥ್ಯಾಂಕ್ ಯು ಮಸೂ ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ